ರಾಜ್ಯದಲ್ಲಿ ಶುರುವಾಯಿತು ಮತ್ತೆ ಕೊರೋನಾ ಕಾಟ. ಇಡೀ ದೇಶಕ್ಕೆ ಮತ್ತೆ ಯೂಟರ್ನ್ ಹೊಡೆದ ಕೊರೋನಾ. ಮತ್ತೆ ಮೂರನೇ ಅವತಾರದಲ್ಲಿ ತಲೆ ಎತ್ತು ನಿಂತ ಕೊರೋನಾ. ಅಕ್ಕಪಕ್ಕ ರಾಜ್ಯಗಳಿಂದಲೇ ಕರ್ನಾಟಕಕ್ಕೆ ಮಹಾಗಂಡಾಂತರ. ಕರ್ನಾಟಕದ ಈ 11 ಜಿಲ್ಲೆಗಳಲ್ಲಿ ಮತ್ತೆ ಡೇಂಜರ್ ಜೋನ್. ಹೌದು, ಕರ್ನಾಟಕದ ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮತ್ತೆ ಡೇಂಜರ್. ಪ್ರತಿದಿನವೂ ಕೂಡ ಹೆಚ್ಚಾಗುತ್ತಾ ಇದೆ ಪಾಸಿಟಿವ್ ರೇಟ್. 4%, 5%, 3.5%, 2%ಗಿಂತ ಅಧಿಕ ಪಾಸಿಟಿವ್ ರೇಟ್ ಹೊಂದಿದ ಜಿಲ್ಲೆಗಳು ಈಗ ಕರ್ನಾಟಕದಲ್ಲಿ ಡೇಂಜರ್. ಸರ್ಕಾರದಿಂದ ಈ ಜಿಲ್ಲೆಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ. ಜೊತೆಯಿಂದ ನಾಳೆಯಿಂದ ಕೇರಳ, ಮಹಾರಾಷ್ಟ್ರದಿಂದ ಬರುವವರಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಹಾಗೂ ಆರ್ಟಿಫಿಷಿಯಲ್ ಟೆಸ್ಟ್ ಕಡ್ಡಾಯ. ನೆಗೆಟಿವ್ ಇರಬೇಕು ಅಥವಾ ಐಸೋಲೇಷನ್ ಫಿಕ್ಸ್ ಆಗಿರುತ್ತೆ. ಜೊತೆಗೆ ನಾಳೆಗೆ ಮಂಗಳೂರಿನಿಂದ ಕಾಸರಗೋಡಕ್ಕೆ ಪ್ರಯಾಣ ಮಾಡುವ ಬಸ್ಗಳು ಬಂದ್. ಮದುವೆಗೆ 50 ಜನರಿಗೆ ಮಾತ್ರ ಪರ್ಮಿಷನ್. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಸೀಲ್ ಡೌನ್ ಅಸ್ತ್ರ. ರಾಜ್ಯಕ್ಕೂ ಕೂಡ ಬರುವಂತಹ ಸಾಧ್ಯತೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೊದಲ ಹಂತದ ಸೀಲ್ ಡೌನ್ ಈಗಾಗಲೇ ಶುರುವಾಗಿದ್ದು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿರುವಂತಹ ಡೇಂಜರ್ ಜೋನ್ಗಳ ಮೇಲೆ ನಿಗಾ ಇಟ್ಟು ಆ ಜಿಲ್ಲೆಗಳ ಮೇಲೆ ಮತ್ತು ಲಾಕ್ಡೌನ್ ಸೀಲ್ ಡೌನ್ ಮಾಡುವುದರ ಬಗ್ಗೆ ಸರ್ಕಾರದ ಮುಂದೆ ಚಿಂತನೆ.